ಸರ್ ನಮಸ್ತೆ. ನಮಸ್ತೆ. ಏನೋ ಒಂದು ವಿಷಯ ಹೇಳಬೇಕು ಸರ್ ನಿಮಗೆ. ವಿಷಯ ಎಲ್ಲ ಬಿಡ್ರಪ್ಪ, ನ್ಯಾಚುರಲ್ ಆಗಿರೋ ವಿಷಯ ನಾನು ಹೇಳ್ತೀನಿ ಬನ್ನಿ. ಏನು ಸರ್? ನೋಡಿ, ನಾನು ರಸ್ತೆಯಲ್ಲಿ ಬೆಂಗಳೂರಿನಲ್ಲಿ ದಿನನಿತ್ಯ ನೋಡ್ತಾ ಇರ್ತೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಾರೆ, ನೆಮ್ಮದಿ ಇಲ್ಲ, ಜೀವನದಲ್ಲಿ ಸುಖ ಸಂತೋಷ ಇದೆಯೇ ಏನೋ ಗೊತ್ತಿಲ್ಲ. ರಸ್ತೆಗಿಳಿದ್ರೆ ಗಬ್ಬು ನಾರುವಂಥ ವಾಸನೆಗಳ ಮಧ್ಯ ಇವರೆಲ್ಲರೂ ಸಹ ಕೆಲಸ ಮಾಡ್ತಿರ್ತಾರೆ. ನೋಡಿ, ಇವರು ಏಕವರು ಇವರೆಲ್ಲರಿಗೂ ಸಹ ರಸ್ತೆಯಲ್ಲಿ ಕೆಲಸ ಮಾಡ್ತಾರೆ. ಇವ್ರಿಗೆ ಯಾವುದೇ ರೀತಿಯ ಕೊರೋನಾ ಎಫೆಕ್ಟು ಅಥವಾ ಭಯ ಅನ್ನೋದು ಯಾಕೆ ಬಂದಿಲ್ಲ, ಒಬ್ಬೊಬ್ಬರನ್ನ ಕೇಳಿ ನೋಡೋಣ ಅಂತ ಅನ್ನಿಸ್ತಾ ಇದೆ ನನಗೆ. ಏನಂತೀರಾ? ಕೇಳೋಣ ಸರ್, ಕೇಳೋಣ, ಅಕ್ಕವ್ರನ್ನ ಕೇಳೋಣ ಫಸ್ಟು. ನಿಮಗೆ ಕೊರೋನಾ ಅನ್ನೋದ್ರ ಬಗ್ಗೆ ಗೊತ್ತಿದೆಯಾ? ನಮ್ಗೆ ಗೊತ್ತಿಲ್ಲ ಸರ್. ಮತ್ತೆ ಯಾಕೆ ಭಯನೇ ಇಲ್ವಾ ನಿಮಗೆ? ಭಯ ಐತೆ ಇಲ್ಲ ಅಂತ ಹೇಳಿಲ್ಲ. ಆದ್ರೂ ಕೆಲಸ ಮಾಡ್ಬೇಕು. ಏನ್ ಪರಿಸ್ಥಿತಿ? ಕಷ್ಟಕ್ಕೋಸ್ಕರ ಕೊರೋನಾ ಬಂದ್ರೂ ಸರಿ ಮಾಡ್ಲೇಬೇಕು. ಅಣ್ಣವ್ರು ಏನೋ ಮೊಬೈಲ್ ನೋಡ್ತಿದ್ರೆ. ಈಗ ಒಂದ್ ಪ್ರಶ್ನೆ, ಇಡೀ ಪ್ರಪಂಚಕ್ಕೆ ಕೊರೋನಾ ಬಂದಿದೆ ಅಂತ ಹೇಳ್ತಿದ್ದಾರೆ. ನೀವು ರೋಡ್ ನಲ್ಲಿ ಕೆಲಸ ಮಾಡಿಸ್ತಿದ್ರಾ? ಮತ್ತೆ ಇವ್ರಿಗೆಲ್ಲ ಏನ್ ಆರೋಗ್ಯದ ಬಗ್ಗೆ ಗಮನ ಹರಿಸ್ಕೊಂಡ್ ಮಾಡ್ತಿದ್ರಾ? ನಮ್ಗೆ ಕಷ್ಟಪಟ್ಟು ನಾವು ಕೆಲಸ ಮಾಡ್ತೀವಿ. ಕಷ್ಟಪಟ್ಟು ಯಾವಾಗ ಕೆಲಸ ಮಾಡ್ತೀವಿ, ನಮ್ಮ ಹತ್ರನೇ ಬರಲ್ಲ ಕೊರೋನಾ. ಮಾಡ್ತಾರೆ ಅವ್ರು, ಒಪ್ಪಿಸ್ಕೊಂತದೆ ಕೊರೋನಾ. ಒಳ್ಳೆ ಮಾತು, ತುಂಬಾ ಖುಷಿ ಆಯ್ತು. ನಿಮ್ಗೂ ಏನೇನು ಅಭಿಪ್ರಾಯಗಳಿದೆ ಹೇಳ್ಬೋದಾ? ಸ್ವಲ್ಪ ಹೆದರ್ಕೆ ಆಯ್ತು ನಮ್ಗೆ. ಹೆಂಗ್ ಬರ್ತಾವ್ ನಮ್ಮನ್ ಮಾತ್ರ ಬೀದಿಗೆ ಬಿಟ್ಟವ್ರಲ್ಲ, ಎಲ್ಲಾರು ಒಳಗಡೆನೆ ಇರ್ತಾರೆ. ಒಳಗಡೆ ದೇವ್ರ ಮೇಲೆ ಭಾರ ಹಾಕಿದ್ರೆ, ಸೊ ನೀವೆಲ್ಲ ದೇವ್ರ ಮೇಲೆ ಭಾರ ಹಾಕಿದ್ರೆ, ಹಾಗಾಗಿ ಖಂಡಿತ ನಿಜ ಅಂಜನ್. ಇಲ್ಲಿ ನೋಡಿ, ಇವರೆಲ್ಲ ಹೇಳ್ತಿದ್ದಾರೆ ನಾವು ನಮ್ಮ ಕೆಲಸಗಳನ್ನ ಮಾಡ್ತಾ ಇದೀವಿ, ಇದ್ರಲ್ಲಿ ಬದಲಾವಣೆ ಇಲ್ಲ, ಕೊರೋನಾ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋ ರೀತಿ ನಾವ್ ಇದೀವಿ ಅಂತ ಹೇಳ್ತಿದ್ದಾರೆ. ಇವ್ರು ಹೇಳಿದ ಒಂದು ಮುಗ್ಧತೆ ಬಗ್ಗೆ ಗೊತ್ತಾಯ್ತಾ ನಿಮ್ಗೆ? ಹೇಳಿ ಸರ್. ಈ ಜನಗಳ ಮುಗ್ಧತೆ ಬಗ್ಗೆ ನಾನು ಅಲ್ಲೇ ವಿವರಣೆ ಕೊಡ್ತಾ ಇದ್ದೆ. ಪ್ರತಿದಿನ ರಸ್ತೆಯಲ್ಲಿರುವಂಥ ಕಚಡ ಪದಗಳನ್ನ ಅವರು ಕೈಯಿಂದ ಎತ್ತುತ್ತಾರೆ, ಅನ್ಕ್ಲೀನೆಸ್ ಆಗಿ ವರ್ಕ್ ಮಾಡ್ತಾರೆ. ಹ್ಯಾಂಡ್ ಗ್ಲೋವ್ಸ್ ಇಲ್ಲ, ಸ್ಯಾನಿಟೈಸರ್ಸ್ ಇಲ್ಲ, ಮತ್ತು ಏನು ಹೇಳ್ತೀವಿ ಪಿಇಟಿ ಕಿಟ್, ಈ ಥರ ಕಿಟ್ಗಳನ್ನ ಯಾವುದೂ ರೀತಿ ಇಲ್ಲ ಇವ್ರಿಗೆ. ಹಾಗಾದರೆ ಇವ್ರಿಗೆ ಮೊದಲು ಈ ಕೊರೋನಾ ಹಬ್ಬಬೇಕಾಯಿತು. ಹಬ್ಬಿದೆಯಾ? ಇಲ್ಲ ಸರ್, ಇಲ್ಲ. ಇವರು ಅವ್ರ ಮಾತುಗಳು ಎಷ್ಟು ಮಟ್ಟಕ್ಕೆ ಸತ್ಯ ಇದೆ ಅಂತ ಗೊತ್ತಾ? ದೇವ್ರು ನಂಬಿದ್ದೀವಿ ಅಂತ ಹೇಳ್ತಾರೆ, ಆದರೆ ಹೊಟ್ಟೆ ಪಾಡಿಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಸತ್ಯವಾದ ವ್ಯಕ್ತಿ, ಸತ್ಯವಾದ ಘಟನೆ, ಸತ್ಯವಾದ ಕೆಲಸಗಳು ಅವ್ರವ್ರು ಮಾಡ್ಕೊಂಡು ಹೋಗ್ತಿದ್ರೆ ಯಾವ ಕೊರೋನಾದ ಭಯ ಇಲ್ಲ. ಯಾಕೆಂದರೆ ಪ್ರತಿದಿನ ಬಿಸಿನೀರ ಕುಡಿಯೋದ್ರಿಂದ 50% ಆರೋಗ್ಯ ಹೆಚ್ಚುತ್ತೆ. ಪೌರ ಕಾರ್ಮಿಕರ ವಿಷಯದಲ್ಲಿ ನಾನು ಯಾಕೆ ಬೀದಿಗಿಳಿದು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ, ಪೌರ ಕಾರ್ಮಿಕರು ಸಹ ನಮ್ಮಂಥ ವ್ಯಕ್ತಿಗಳು, ನಮ್ಮ ರೀತಿಯೇ ಬದುಕಲಿಕ್ಕೆ ಅವಕಾಶಗಳಿದೆ. ಅವ್ರಿಗಿರುವಂಥ ಕಷ್ಟ ಕಾರ್ಪಣ್ಯಗಳನ್ನ ಕೇಳೋರಿಲ್ಲ. ಇವತ್ತು ಯಾರು ಸತ್ರು ಬಿಟ್ಟರು ಅವರು ಬೀದಿ ಎಡಗಳನ್ನು ಸಹ ಮತ್ತು ಕಸಗಳನ್ನ ಥರನೇ ಎತ್ತಾಕೊಂಡು ಹೋಗಿ ಒಂದು ಸೇವೆ ಸಲ್ಲಿಸ್ತಿದ್ದಾರೆ. ಅವರಿಗೆ ಒಂದು ನಮನವನ್ನು ಸಲ್ಲಿಸಬೇಕಾಗಿತ್ತು. ಮತ್ತು ಅವರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಸಹ ಒಳ್ಳೆ ಕಾರ್ಯಗಳನ್ನ ಹಮ್ಮಿಕೊಳ್ಬೇಕಾಗಿತ್ತು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತು ಕೊರೋನಾ ಬಗ್ಗೆ ಆತಂಕ ಪಡೋದು ಬೇಡ, ಇದು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಸಾಮಾನ್ಯ ಜ್ವರ, ನೆಗಡಿ ಮತ್ತು ಕೆಮ್ಮು, ಇಂಥವಕ್ಕೆ ಮನೆಯಲ್ಲಿರುವಂಥ ಮದ್ದುಗಳನ್ನ ಆದಷ್ಟು ಜಾಸ್ತಿ ಬಳಸೋದ್ರಿಂದ ನಿಮಗೆ ಕೊರೋನಾ ಹೋಗುತ್ತೆ. ದಯವಿಟ್ಟು ಐಸೋಲೇಷನ್ ಹಾಸ್ಪಿಟ್ಲ್ಗಳನ್ನಾಗಲಿ ಅಥವಾ ದೊಡ್ಡ ದೊಡ್ಡ ಮಲ್ಟಿ ಸ್ಟಾರ್ ಹಾಸ್ಪಿಟ್ಲ್ಗಳನ್ನಾಗಲಿ ದಯವಿಟ್ಟು ಹೋಗಬೇಡಿ. ನಿಮ್ಮ ಮನೆಯಲ್ಲೇ ನೀವು ಹೆಚ್ಚಿನ ಶುದ್ಧತೆಯನ್ನು, ಮಾಸ್ಕ್ಗಳನ್ನ ಧರಿಸೋದ್ರಿಂದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಮುನ್ನೆಚ್ಚರಿಕೆ ಕ್ರಮವಾಗಿ ನಿಮಗೆ ನೆಗಡಿ ಇದ್ದರೆ ಮತ್ತೊಬ್ಬರಿಗೆ ಹರಡದೇ ಇರೋ ರೀತಿ ನೋಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ, ನಿಮ್ಮ ಪ್ರೀತಿಯ ಚಿರಂಜೀವಿ ಕುಮಾರಸ್ವಾಮಿ.